ಕೊಡಗಿನ ಪ್ರತಿಭಾವಂತ ಬಡ ವಿದ್ಯಾರ್ಥಿನಿ ಟಿಕೆ ಭವಾನಿಯವರ ಮನೆಗೆ ವಿದ್ಯುತ್ ಭಾಗ್ಯವನ್ನು ನೀಡಲು ವಿರಾಜಪೇಟೆ ತಾಲೂಕು ಪಂಚಾಯತ್ ಸದಸ್ಯರು ಮುಂದಾಗಿದ್ದಾರೆ. ವಿರಾಜಪೇಟೆ ಸಮೀಪದ ದಿವಂಗತ ಕೃಷ್ಣ ಅವರ ಪುತ್ರಿ ಭವಾನಿ ಎಂಬ ದ್ವಿತೀಯ PUC ವಿದ್ಯಾರ್ಥಿನಿ ತುಂಬಾ ಬಡತನದ ನಡುವೆ ಉತ್ತಮ ಫಲಿತಾಂಶವನ್ನು ಪಡೆದು ತಮ್ಮ ಮನೆಯ ಪರಿಸ್ಥಿತಿಯಿಂದ ನಂಬ ಕೊಡಗು ಚಾನಲ್ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು. ಇದನ್ನು ಮನಗಂಡ ವಿರಾಜಪೇಟೆ ತಾಲೂಕಿನ RG ಬೇಟೋಳಿ ತಾಲೂಕು ಪಂಚಾಯತ್ ಸದಸ್ಯ ತಾಲೂಕು ಬಿಲ್ಲವ ಸಮಾಜದ ಅಧ್ಯಕ್ಷ ಹಾಗೂ ವಿದ್ಯುತ್ ಗುತ್ತಿಗೆದಾರರಾದ BM ಗಣೇಶ್ ಅವರು ಭವಾನಿಯವರ ಮನೆಗೆ ಭೇಟಿ ನೀಡಿ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಭರವಸೆ ನೀಡಿದರು. ಅದರಂತೆ ವಿರಾಜಪೇಟೆ ಚೆಸ್ಕಾಂನ ಅಭಿಯಂತರ ಸುರೇಶ್ ಹಾಗೂ ಕಿರಿಯ ಅಭಿಯಂತರ ರಮೇಶ್ ಕೇವಲ 2 ದಿನಗಳಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಬೇಕಾದ ಪತ್ರ ವ್ಯವಹಾರವನ್ನು ಕೈಗೊಂಡು ಶುಕ್ರವಾರ ಭವಾನಿ ಮನೆಗೆ ವಿದ್ಯುತ್ ಪೂರೈಕೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ PT ಮ್ಯಾಥ್ಯೂ ಕಿಶೋರ್ ಹಾಜರಿದ್ದರು. ಗಣೇಶ್ ಅವರು ಮಾತನಾಡಿ, ಕೆಲವು ತಿಂಗಳ ಮೊದಲೇ ತನಗೆ ಮಾಹಿತಿ ದೊರೆತಿದ್ದರೆ ಉಚಿತವಾಗಿ ಸರ್ಕಾರದ ವತಿಯಿಂದ ವಿದ್ಯುತ್ ಪೂರೈಕೆಯನ್ನು ಮಾಡಿಸಬಹುದಾಗಿತ್ತು. ನಿಧಾನವಾಗಿ ತಿಳಿಸಿದ ಕಾರಣ ಸುಮಾರು 30,000 ರೂಪಾಯಿ ವೆಚ್ಚದಲ್ಲಿ ಭವಾನಿ ಮನೆಗೆ ನೂತನ ವಿದ್ಯುತ್ ಕಂಬ ಮತ್ತು ವಿದ್ಯುತ್ ದೀಪವನ್ನು ಅಳವಡಿಸಲಾಗಿದೆ ಎಂದರು. ಹೆಗ್ಗಳ ಗ್ರಾಮದ ಕುಮಾರಿ ಭವಾನಿ ಪುಷ್ಪ ಎಂಬುವರ ಮಗಳು ಜೂನಿಯರ್ ಕಾಲೇಜಿನಲ್ಲಿ ಓದ್ತಿದ್ದು ಒಳ್ಳೆಯ ಅಂಕ ಗಳಿಸಿ ಪಾಸಾಗಿದ್ದಾರೆ PUC. ಅವರಿಗೆ ವಿದ್ಯುಚ್ಛಕ್ತಿ ಇಲ್ಲ ಅಂತ ಒಂದೊಂದು ಮಾಹಿತಿ ಬಂತು. ಆ ಮೇರೆಗೆ ನಾನು ನಮ್ಮ ಗಣೇಶ್ ಅವರು ತಾಲೂಕು ಪಂಚಾಯತ್ ಮೆಂಬರ್ ಹಾಗೂ ನಮ್ಮ ವಿದ್ಯುಚ್ಛಕ್ತಿ ಗುತ್ತಿಗೆದಾರರಲ್ಲಿ ಮನವಿ ಮಾಡಿಕೊಂಡ ಮೇರೆಗೆ ಅವರು ಕೂಡಲೇ ಅದಕ್ಕೆ ಒತ್ತಾಸೆ ಮಾಡಿ ಕೂಡಲೇ ಕರೆಂಟ್ ಮಾಡಿಕೊಡ್ತೀವಿ ಅಂತಂದರು. ಅವ್ರ ಪ್ರಕಾರ ಅವರು ವೈರಿಂಗ್ ಎಲ್ಲ ಮಾಡಿ ನಾವು ಕೂಡ ಒಂದೇ ದಿವಸದಲ್ಲಿ ಅದರ ಪೇಪರ್ ವರ್ಕ್ ಎಲ್ಲ ಮಾಡಿ ಒಂದೇ ದಿನದಲ್ಲಿ ನಾವು ವಿದ್ಯುಚ್ಛಕ್ತಿ ಸರಬರಾಜನ್ನು ಒದಗಿಸುತ್ತೇವೆ. ಚೆಸ್ಕಾಂ ಅಭ್ಯಂತರ ಸುರೇಶ್ ಮಾತನಾಡಿ, ಅತಿ ಶೀಘ್ರವಾಗಿ ಪತ್ರ ವ್ಯವಹಾರ ಮತ್ತು ನೂತನ ವಿದ್ಯುತ್ ಕಂಬ ಹಾಗೂ ಮೀಟರ್ ನಮ್ಮಲ್ಲಿ ಇರಲಿಲ್ಲ. ತಕ್ಷಣಕ್ಕೆ ಬೇರೆ ಕಡೆಯಿಂದ ತರಿಸಿ ಸಂಪರ್ಕ ನೀಡಿದ್ದೇವೆ. ಈ ವಿದ್ಯಾರ್ಥಿ ಮತ್ತು ಮನೆಯವರು ಉತ್ತಮ ರೀತಿಯಲ್ಲಿ ವಿದ್ಯುತ್ತನ್ನು ಬಳಸಿಕೊಂಡು ಪ್ರತಿ ತಿಂಗಳು ಉಪಯೋಗಿಸುವ ವಿದ್ಯುತ್ ವೆಚ್ಚವನ್ನು ಭರಿಸಿಕೊಂಡು ಮುಂದೆ ರಾಜ್ಯಕ್ಕೆ ಉತ್ತಮ ಹೆಸರು ತರುವಂತಾಗಲಿ ಅಂತ ಹಾರೈಸಿದರು. ಈಗ ಬೇಟೋಳಿ ಪಂಚಾಯಿತಿಯ ಭವಾನಿ ಎಂಬುವರ ಮನೆಗೆ ವಿದ್ಯುಚ್ಛಕ್ತಿ ಇಲ್ಲ ಅಂತ ಹೇಳೋದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಅದೇ ರೀತಿ ನಮ್ಮ ಸುರೇಶ್ ಏಡಬಲ್ಲಿ ಅವರು ಮತ್ತು ರಮೇಶ್ ಅವರು ಇಬ್ಬರು ಬಂದು ಸ್ಪಾಟ್ ನೋಡಬೇಕಾದ್ರೆ ಅವ್ರು ಬರಬೇಕಾದ್ರೆ ನನಗೆ ಫೋನ್ ಮಾಡಿದ್ದೆ, ನಾನು ಮಡಿಕೇರಿಲಿದ್ದೆ. ನಾನು ಹೇಳಿದೆ ಹೋಗಿ ನೋಡಿ ಅದೇನುಂಟು ಮಾಡಿಕೊಡುವ ಅಂತ. ಅದೇ ರೀತಿ ಬಂದು ನೋಡಬೇಕಾದ್ರೆ ಅಲ್ಲಿ ಒಂದು ಕಂಬ ಬೇಕಿತ್ತು, ಇಂಟ್ರಿಮೆಂಟ್ ಕಂಬನೂ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದಾರೆ. ಅದನ್ನು ಇವತ್ತೆಲ್ಲ ಬಿಟ್ಟುಬಿಟ್ಟು ನಾವು ಕಂಬ ಎಲ್ಲ ನಿಲ್ಲಿಸಿದ್ದೀವಿ. ಅದೇ ರೀತಿ ನಿನ್ನೆ ಒಂದೇ ದಿವಸದಲ್ಲಿ ನಾವು ಏನು ಮಾಡಿದ್ರೆ NOC ಬೇಕಿತ್ತು ಪಂಚಾಯತಿಂದ. ಮೊನ್ನೆ ಹೇಳ್ಬೇಕಾದ್ರೆ ಮೊನ್ನೆನೇ ಕೊಟ್ಟರು. ನಿನ್ನೆ ಒಂದೇ ದಿವಸದಲ್ಲಿ ಪೇಪರ್ ಮೂವ್ ಮಾಡಿಬಿಟ್ಟು ಅವರು ಅಷ್ಟೇ ಅದಕ್ಕೆ ಎಲ್ಲ ಥರದ ಸಹಕಾರ ಕೊಟ್ಟುಬಿಟ್ಟು ನಿನ್ನೆ ನಮಗೆ ಮೀಟ್ರ್ ಸ್ಟಾಕ್ ಇತ್ತಿಲ್ಲ. ಅದೊಂದು ಅರ್ಜೆಂಟಿಗೆ ಏನೋ ಫೋನ್ ಮಾಡಿ ನೋಡಬೇಕಾದ್ರೆ ಮೀಟ್ರ್ ಸ್ಟಾಕ್ ಬಂದಿತ್ತು, ಅದನ್ನು ರಿಸರ್ವ್ ಇಟ್ಟುಬಿಟ್ಟು ಹಂಗೆ ತಂದುಬಿಟ್ಟು ಇವತ್ತು ನಂಬರ್ ಆಗಿ ಸರ್ವಿಸ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಕೈಯಿಂದ ಏನು ಹಾಕಿದ್ರೆ ನಾನು ಈ ಏರಿಯಾದ ತಾಲೂಕು ಪಂಚಾಯತಿ ಮೆಂಬರ್. ಇನ್ನೊಂದೇನು ನಾನು ಹೇಳ್ತೀನಿ ಅಂತಂದರೆ, ನೆರೆಗಕರೆಯವರು ಈ ಥರ ಏನಾದರೂ ಒಂದು ಸಮಸ್ಯೆ ಇದ್ದರೆ ಹತ್ತಿರದ ಪಂಚಾಯಿತಿಗೆ ಫಸ್ಟ್ ಒಂದು ಇದನ್ನು ಮಾಹಿತಿನ ಕೊಡಬೇಕಾಗುತ್ತೆ. ಯಾಕಂದರೆ ನಮಗೆ ಸರ್ವಜನಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬರಬೇಕಾದ್ರೆ ಏನಾಯ್ತು ಅಂತೇಳಿದ್ರೆ ಫಸ್ಟ್ ಕೇಳೋದು ನಮ್ಮನ್ನೇ ಜನಪ್ರತಿ ನೀವೇನು ಮಾಡಿದ್ರ ಅಂತ. ಅದು ನಮಗೇನೋ ಸ್ವಲ್ಪ ಒಂದು ಮುಜುಗರ ತರುವಂಥ ವಿಷಯ. ಅದರಿಂದ ನಾನು ದಯವಿಟ್ಟು ಇದು ಮುಜುಗರ ಅಂತಲ್ಲ, ಯಾಕಂದರೆ ಅವಳು SLC ಒಳ್ಳೆ ಮಾರ್ಕ್ ತೊಗೊಂಡಿದ್ದಾಳೆ. ಸನ್ಮಾನ ನಾವೇ ಮಾಡಿದ್ದೀವಿ ಇಲ್ಲಿ ರಾಮನಗರ ಸ್ಕೂಲಲ್ಲಿ, ಹೆಗ್ಗಳ ಸ್ಕೂಲಲ್ಲಿ ಆಗಿರೋದು. ಈಗ ಸೆಕೆಂಡ್ PUC ಒಳ್ಳೆ 86% ತೊಗೊಂಡಿದ್ದಾಳೆ. ಮುಂದೆಗೂ ಅವಳಿಗೆ ಒಳ್ಳೊಳ್ಳೆ ಇದು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ವಿರಾಜಪೇಟೆ ಫಾದರ್ ಮೊದಲೇ ಮುತ್ತು ಅವರು ಅವರಿಗೆ 3 ವರ್ಷದ ಎಜುಕೇಷನ್ನ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಭಾಳ ಒಂದು ಒಳ್ಳೆಯ ಒಂದು ಇದು. ಅದೇ ಥರ ನಮ್ಮ ಕೈಯಿಂದ ಆಗೋಷ್ಟು ನಾವು ಮಾಡಿದ್ದೀವಿ. ಇನ್ನೂ ಅಷ್ಟೇ, ಅವರಿಗೇನು ಬಾವಿ ಇಲ್ಲ ಅಂತ ಹೇಳಿದ್ದಾರೆ. ತಾಲೂಕು ಪಂಚಾಯತ್ ಅನುದಾನದಿಂದ ಬರೋ ಇದರಲ್ಲಿ March ಒಳಗೆ ಒಂದು ಬಾವಿಯನ್ನು ತೆಗೆಸಿಕೊಡುವಂಥ ಕೆಲಸನೂ ಮಾಡಿಸ್ಕೊಡ್ತೀವಿ. ಇದಕ್ಕಿಂತ ಮುಂಚೆ ನಿಮ್ಮ ಅನುಮಾನ ನಿಮ್ಗೆ ಗೊತ್ತಿರಲಿಲ್ಲ ಸರ್? ಅಲ್ಲ, ಇದಕ್ಕಿಂತ ಮುಂಚೆ ನನ್ನ ಗಮನಕ್ಕೆ ಬಂದಿಲ್ಲ. ಬಂದಿದ್ದರೆ ನಾವು ಆಗಲೇ ಇದಕ್ಕೆ ಸ್ಪಂದಿಸ್ತಾ ಇದ್ದೆ. ಯಾಕಂದರೆ ನಮಗೆ ತಾಲೂಕು ಪಂಚಾಯತಿಗೆ ಬರೋ ಅನುದಾನ ಕಡುಬಡವರು ಇಂಥವರಿಗೆ ಹಾಕ್ಬೋಕಾಗಂಥ ಇದಿದೆ. ಬಟ್ ಬರದ ಕಾರಣ ನಮಗೆ ಆಗಿಲ್ಲ. ಇನ್ನು ಮುಂದೆ ಅದೇನುಂಟು ಅದನ್ನು ಮಾಡ್ತೀವಿ ಅಂತೇಳೋ ಒಂದು ಭರವಸೆ ಕೊಡ್ತೀವಿ ನಾವು. ಅವರಿಗೆ ಇದು ಜಾಗದ ಬಗ್ಗೆ ಸರಿಯಾದ ದಾಖಲಾತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಜಾಗದ ಬಗ್ಗೆ ದಾಖಲಾತಿ ಅಂತ ಹೇಳಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ, ಈಗ ಅವರ ಕೃಷ್ಣನವರ ಹೆಸರಲ್ಲಿದೆ, ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕು. ಅದೆಲ್ಲ ಸಿಕ್ತು ಅಂತ ಹೇಳಿದ್ರೆ ನಮಗೆ RIನ ಮಾತಾಡ್ಕೊಂಡು, ಯಾಕಂದರೆ ಇಂಥ ವಿಷಯಕ್ಕೆ ಹೋಗ್ಬೇಕಾದ್ರೆ ಅಧಿಕಾರಿಗಳು ಸ್ಪಂದಿಸ್ತಾರೆ, ಮಾಡ್ಬೋದು ಅಂತೇಳೋ ಭರವಸೆ ನಮಗಿದೆ.